ಶ್ರೀ ಗುರುಭ್ಯೋ ನಮಃ. ಶುಭ ದಿನಂ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪವಿತ್ರಾಚಾರ್ಯ ಅಂತ. ಸೌಂದರ್ಯ ವಿದ್ಯಾಲಯದಲ್ಲಿ ಸಂಸ್ಕೃತ ಅಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇಂದು BA 2ನೇ ಸಮ್ಮಿನ ಸಂಸ್ಕೃತ ವಿದ್ಯಾರ್ಥಿಗಳಿಗೆ ಅವರಿಗೆ ಪಠ್ಯ ವಿಭಾಗಕ್ಕೆ ತಕ್ಕ ಹಾಗೆ ಎಷ್ಟು ಸಾಧ್ಯವೋ ಅಷ್ಟು ಅವರಿಗೆ ಪಠ್ಯ ವಿಭಾಗಕ್ಕೆ ತಕ್ಕ ಹಾಗೆ ಪಾಠವನ್ನು ನೋಡೋಣ. ಅವರಿಗಿರುವಂತಹ ಪಾಠ ಭೋಜಪ್ರಬಂಧ ವಿಷಯ, ಭೋಜಪ್ರಬಂಧ ಅಂತ. ಈ ಭೋಜಪ್ರಬಂಧ ಎಂಬುವಂತಹ ಕಾವ್ಯವನ್ನು ರಚನೆ ಮಾಡಿದವರು ಬಲ್ಲಾಲ ದೇವ ಅಂತ, ಅಥವಾ ಬಲ್ಲಾಲ ದೈವಜ್ಞ ಅಥವಾ ಬಲ್ಲಾಲ ಮಿಶ್ರ ಅಂತ. ಇವರು ಪ್ರಸಿದ್ಧ ಕವಿಗಳು. ಬನಾರಸ್ ಅಂತ ಹೇಳಿದ್ರೆ ಇವಾಗಿನ ಕಾಶಿ ಅಥವಾ ವಾರಾಣಸಿಯಲ್ಲಿ ಜನಿಸಿದವರು. ಇವರ ತಂದೆ ಹೆಸರು ತ್ರಿಮಲ್ಲ ಅಂತ. ಹಾಗೆ ಇವರ ತಮ್ಮ ಅಂದರೆ ಸಹೋದರ ಗೋವಿಂದ ಅಂತ. ಇವರು ಸಹಿತ ಪ್ರಸಿದ್ಧ ಕವಿ. ಇವರು ಇದ್ದಂತಹ ಸ್ಥಳ ನೋಡಿದ್ವಿ, ಕಾಶಿ ಬನಾರಸ್. ಇವರು ಸುಮಾರು 16ನೇ ಶತಮಾನದ ಅಂತ್ಯದಲ್ಲಿ, ಅದೇ ರೀತಿಯಾಗಿ 17ನೇ ಶತಮಾನ ಪ್ರಾರಂಭದಲ್ಲಿ ಇವರ ಕಾಲ ಅಂತ ತಿಳ್ಕೊಳ್ಬೋದು. ಇವರಿದ್ದಂತಹ ಸಮಯದಲ್ಲೇ ಮುಗಲ ರಾಜರಾದಂತಹ ಅಕ್ಬರ್ ಹಾಗೂ ಜಹಾಂಗೀರ್ನವರು ಸಹಿತ ಇದ್ದರು ಅಂತ ಕಾಲ ನಮಗೆ ತಿಳಿಸ್ಕೊಡುತ್ತೆ. ಇವರು ರಚಿಸಿದಂತಹ ಕಾವ್ಯನೇ ಭೋಜ ಪ್ರಬಂಧ. ಈ ಹೆಸರು ಹೇಳುವಂತೆ ಭೋಜ ಅಂತ ಹೇಳಿದ್ರೆ ಭೋಜ ರಾಜ ಅಂತ. ಅವನು ಸುಮಾರು 11ನೇ ಶತಮಾನದಲ್ಲಿದ್ದಂತಹ ರಾಜ. ಅವನ ಹಿಸ್ಟ್ರಿ, ಅವನ ಇತಿಹಾಸವನ್ನು ಹೇಳುವಂತಹದ್ದೇ ಭೋಜ ಪ್ರಬಂಧ. ಆ ಭೋಜ ಪ್ರಬಂಧದಲ್ಲಿ ನಿಮಗೆ ಪ್ರಥಮ ಪ್ರಬಂಧ ಮಾತ್ರ, ಅಂದರೆ ರಾಜ್ಯಪ್ರಾಪ್ತಿ, ಭೋಜಸ್ಯ ರಾಜ್ಯಪ್ರಾಪ್ತಿ ಎಂಬುವಂತಹ ಪ್ರಥಮ ಪ್ರಬಂಧ ಮಾತ್ರ ನಿಮಗೆ ಈ ವಿಷಯಕ್ಕೆ ನಿಮ್ಮ ಪಠ್ಯಭಾಗಕ್ಕೆ ಸೇರಿಸಿದ್ದಾರೆ ವಿಶ್ವವಿದ್ಯಾಲಯದವರು. ಇನ್ನು ಭೋಜರಾಜನ ಬಗ್ಗೆ ತಿಳಿದುಕೊಳ್ಳಬೇಕು ಅಂತ ಹೇಳಿದ್ರೆ, ಆ ಭೋಜರಾಜನ ತಂದೆಯ ಹೆಸರು ಸಿಂಧೂಲ ಅಂತ. ಮಾಳವ ದೇಶದ ರಾಜ, ದಕ್ಷಿಣಾಪತಃ ಅಂತ ಹೇಳ್ತಾರೆ. ಅಂದರೆ ದಕ್ಷಿಣ ದಿಕ್ಕಿನಲ್ಲಿರುವಂತಹ ಮಾಳವ ದೇಶ, ಆ ಮಾಳ ದೇಶದ ರಾಜ ಸಿಂಧೂಲ. ಆ ಸಿಂಧೂಲ ಮಗನೇ ಭೋಜ. ಅವನಿಗೊಬ್ಬ ಸಿಂಧೂಲ ರಾಜನಿಗೆ ಒಬ್ಬ ತಮ್ಮ ಇರ್ತಾನೆ, ಅವನ ಹೆಸರು ಮುಂಚ ಅಂತ. ಆ ಮುಂಚ ಸ್ವಲ್ಪ ಕ್ರೂರಿ ಅಂತ ಹೇಳ್ಬೋದು ಭೋಜರಾಜನ ವಿಷಯದಲ್ಲಿ. ಯಾಕೆ ಅಂತ ಹೇಳಿದ್ರೆ, ಸಿಂಧೂಲ ತಾನು ವೃದ್ಧನಾಗಿದ್ದಾಗ ಭೋಜ ತಾನು ಹುಡ್ತಾನೆ. ಆ ಸಮಯದಲ್ಲಿ ಮುಂಚನಿಗೆ ರಾಜ್ಯವನ್ನು ಕೊಡ್ತಾನೆ. ಕೊಟ್ಟು ಸಿಂಧೂಲ ಪ್ರಾಣತ್ಯಾಗವನ್ನು ಮಾಡ್ತಾನಂತೆ. ಪ್ರಾಣತ್ಯಾಗ ಮಾಡಿದ ನಂತರ ಭೋಜ ಮುಂದೆ ಎಲ್ಲಿ ರಾಜ್ಯ ಆಳುತ್ತಾನೋ ಅಂತ ಹೇಳಿ, ತನಗೆ ಎಲ್ಲಿ ರಾಜ್ಯ ಪದವಿ ಬಿಟ್ಟು ಹೋಗುತ್ತೋ ಅಂತ ಹೇಳಿ ಭೋಜರನ್ನು ಸಾಯಿಸಬೇಕು ಅಂತ, ಇನ್ನು ಚಿಕ್ಕ ಮಗು ಇದ್ರಬೇಕಾದ್ರೆ ಸಾಯಿಸಬೇಕು ಅಂತ ಹೇಳಿ ಒಬ್ಬ ಅವನ ವಂಗದೇಶ ರಾಜನಾದಂತಹ ವತ್ಸರಾಜನನ್ನು ಕರೆದುಕೊಂಡು ಹೋಗಿ ಅವನಿಗೆ ಹೇಳ್ತಾನೆ. ಅದೇ ರೀತಿಯಾಗಿ ಭೋಜ ಅವನು ತನ್ನ ಪ್ರಾಣವನ್ನು ಪರಿತ್ಯಾಗ ಮಾಡೋದನ್ನೋ ಅಥವಾ ಅಲ್ಲಿಂದ ತಪ್ಪಿಸಿಕೊಂಡು ಬಂದು ಪುನಃ ಅವನು ಮುಂದೆ ರಾಜ್ಯ ಆಳಿದ್ನೋ ಇಲ್ವೋ ಎಂಬುದಾಗಿ ಹೇಳುವಂತಹದ್ದೇ ನಿಮಗೆ ಪಠ್ಯಭಾಗಕ್ಕಿರುವಂತಹ ಕಥೆ. ಅತ್ಯಂತ ಅದ್ಭುತವಾದಂತಹ ಪ್ರಬಂಧ ಇದು. ಯಾಕೆ ಅಂತ ಹೇಳಿದ್ರೆ, ಮುಂಚ ಭೋಜನನ್ನು ಕೊಲ್ಲಬೇಕು ಅಂಥೇಳಿ ವತ್ಸರಾಜನನ್ನಾಗಿ ಅಪ್ಪಣೆ ಮಾಡಿದಾಗ ವತ್ಸರಾಜ ತಾನು ಕೆಲವೊಂದು ವಿಷಯಗಳನ್ನು ಹೇಳ್ತಾನೆ, ಇದು ಮಾಡೋದು ತಪ್ಪು ಅಂತ. ಆದರೂ ಸಹಿತ ರಾಜನ ಅಪ್ಪಣೆ ಅಂತ ಹೇಳಿ ತಾನು ಹೋಗಿ ಭೋಜನನ್ನು ಸಂಹಾರ ಮಾಡುವಂತಹ ವಿಷಯವನ್ನು ತಿಳಿಸಿದಾಗ ಭೋಜ ಅನೇಕ ವೈರಾಗ್ಯತನವುಳ್ಳಂತಹ ಅತ್ಯಂತ ಮೇಧಾವಿತನದಿಂದಾಗಿ ತಾನು ತಪ್ಪಿಸಿಕೊಳ್ತಾನಂತೆ. ಅಲ್ಲಿ ಹೇಳುವಂತಹ ಅನೇಕ ವಿಷಯಗಳು ಅದು ಸುಭಾಷಿತ ಅಂತಲೇ ಹೇಳ್ಬೋದು, ನಮಗೊಂದು ಮೆಸೇಜ್ ಕೊಡುವಂತಹದ್ದಂತಲೇ ಹೇಳ್ಬೋದು. ಅಂತಹ ಭೋಜ ಅಲ್ಲಿಂದ ತಪ್ಪಿಸಿಕೊಂಡು ಮುಂದೆ ಹೇಗೆ ರಾಜ್ಯವನ್ನು ಪದವಿಯನ್ನು ತಾನು ಆಳ್ತಾನೆ, ತಾನು ಹೊಂದುತ್ತಾನೆ ಅಂತ ಹೇಳುವಂತಹ ಕಥೆ. ಮೊದಲನೆಯ ಪಠ್ಯ ವಿಭಾಗಕ್ಕೆ, ಮೊದಲನೆಯ ಗದ್ಯದಲ್ಲಿ ಹೇಳುವಂತಹ ವಿಷಯ, ಸ್ವಸ್ತಿ ಶ್ರೀ ಮಹಾರಾಜಾದಿರಾಜಸ್ಯ ಭೋಜರಾಜಸ್ಯ ಪ್ರಬಂಧ ಕಥ್ಯತೆ ಅಂತ. ಮೊದಲು ಭೋಜರಾಜನ ಪ್ರಬಂಧ ಅಂದರೆ ಅವನ ಕಥೆಯನ್ನು ಹೇಳುತ್ತೇನೆ ಅಂತ ಪ್ರಾರಂಭ ಮಾಡಿ, ಹಿಂದೆ ಸಿಂಧೂಲ ರಾಜ ಎಂಬುವಂತಹ ಒಬ್ಬ ಒಳ್ಳೆಯ ರಾಜ, ಅವನು ಪ್ರಜೆಗಳನ್ನು ಪಾಲನೆ ಮಾಡುತ್ತಿದ್ದ. ಆ ಸಂದರ್ಭದಲ್ಲಿ ಅವನಿಗೆ ಒಬ್ಬ ಮಗ ಹುಡ್ತಾನೆ, ಅವನ ಹೆಸರು ಭೋಜ ಅಂತ. ಅವನು ಭೋಜರಾಜ ತಾನು ಹುಟ್ಟಬೇಕಾದ್ರೆ ಸಿಂಧೂಲನಿಗೆ ಅತ್ಯಂತ ವೃದ್ಧನಾಗಿರ್ತಾನೆ, ಇನ್ನೇನು ಪ್ರಾಣ ತ್ಯಾಗ ಮಾಡುವಂತಹ ಸಂದರ್ಭ. ಆ ಸಮಯದಲ್ಲಿ ಕೆಲವೊಂದು ವಿಷಯಗಳನ್ನು ಚಿಂತನೆ ಮಾಡ್ತಾನಂತೆ, ನಾನು ಇವಾಗ ರಾಜ್ಯವನ್ನು ಯಾರಿಗೆ ಕೊಡುವುದು, ತನ್ನ ಮಗನಿಗೋ? ಯಾಕೆ ತನ್ನ ಮಗನಿಗೆ ಕೊಡಬೇಕು ಅಂತಾದರೆ ಇನ್ನೂ ಅವನು ಚಿಕ್ಕ ಮಗು, ಒಂದು ವೇಳೆ ಅವನಿಗೆ ಕೊಟ್ಟರೆ ಖಂಡಿತ ತನ್ನ ತಮ್ಮ ಅಂದರೆ ಮುಂಚ ಅವನೇನು ಮಾಡ್ತಾನೆ ಅಂತಂದರೆ ಖಂಡಿತ
ಕೊಂದು ಬಿಡುತ್ತಾನೆ ಭೋಜನನ್ನ ಅಂತ. ಈ ರೀತಿಯಾಗಿ ಚಿಂತನೆ ಮಾಡಿ ಭೋಜನಿಗೆ, ಇನ್ನು ಮಗನಾದಂತಹ ಇನ್ನು ಚಿಕ್ಕ ಮಗುವಾದಂತಹ ಭೋಜನಿಗೆ ಪಟ್ಟಾಭಿಷೇಕ ಮಾಡದೆ ಮುಂಚನಿಗೆ ಪಟ್ಟಾಭಿಷೇಕ ಮಾಡ್ತಾನಂತೆ. ಪಟ್ಟಾಭಿಷೇಕ ಮಾಡಿದ ನಂತರ ಸ್ವಲ್ಪ ದಿನಗಳಲ್ಲಿ ಅವನು ಪ್ರಾಣವನ್ನು ಪರಿತ್ಯಾಗ ಮಾಡ್ತಾನೆ, ಯಾಕಂದರೆ ಅವನು ತುಂಬ ವೃದ್ಧನಾದಂತಹ ಕಾರಣ. ಆವಾಗ ಕೆಲವೊಂದು ವಿಷಯಗಳನ್ನು ಹೇಳ್ತಾನಂತೆ, ಯಾಕೆ ಮುಂಚನಿಗೆ ನಾನು ಪಟ್ಟಾಭಿಷೇಕ ಮಾಡಬೇಕು ಅಂತಂದರೆ, ಈ ಲೋಭ ಅಂತ ಅನ್ನೋದು ತುಂಬ ಪಾಪಕರವಾದದ್ದು ಅಂತ. ಅದು ಪಾಪವನ್ನು ಸೃಷ್ಟಿಯುವಂತಹದ್ದು ಮಾತ್ರ ಅಲ್ಲ, ಆ ಪಾಪದಿಂದಾಗಿ ನಾವು ಎಂತಹ ಜ್ಞಾನಿಯಾದರೂ ಸಹಿತ ಅವನು ದ್ರೋಹ ಮಾಡಿ ನರಕವನ್ನೇ ಹೊಂದುತ್ತಾನೆ ಅಂತ ಕೆಲವೊಂದು ತೀರ್ಮಾನಕ್ಕೆ ಬಂದು ಮುಂಚನಿಗೆ ಪಟ್ಟಾಭಿಷೇಕ ಮಾಡಿ ತಾನು ಕಾರಣ ನಂತರದಲ್ಲಿ ಅವನು ಮರಣ ಹೊಂದ್ತಾನೆ. ಮರಣ ಹೊಂದಿದ ನಂತರ ಮುಂಚ ತಾನೇನು ಮಾಡ್ತಾನೆ ಅಂತಂದರೆ, ಮುಖ್ಯ ಅಮಾತ್ಯ ಅಂದರೆ ಮುಖ್ಯಮಂತ್ರಿ ಅಂತ ಆ ಸ್ಥಾನದಲ್ಲಿ ಅವನ ಹೆಸರು ಬುದ್ಧಿಸಾಗರ ಅಂತ. ಆ ಬುದ್ಧಿಸಾಗರ ಎಂಬುವಂತಹ ಮುಖ್ಯ ಅಮಾತ್ಯನನ್ನು ಆ ಪದವಿಯಿಂದ ಇಳಿಸಿ ಬೇರೊಬ್ಬರನ್ನು ತನ್ನ ಒಂದು ಮೇಧಾವಿತನದಿಂದಾಗಿ ಅವನನ್ನು ಇಳಿಸಿ ಬೇರೊಬ್ಬರನ್ನ ಅದರಲ್ಲಿ ನಿಯೋಜನೆ ಮಾಡ್ತಾನೆ. ತದನಂತರ ಏನಾಗುತ್ತೆ ಅಂತಂದರೆ, ಅಲ್ಲಿ ಒಬ್ಬ ಜ್ಯೋತಿಷ್ಶಾಸ್ತ್ರಜ್ಞ, ಒಬ್ಬ ಒಳ್ಳೆಯ ಜ್ಯೋತಿಷ್ಶಾಸ್ತ್ರವನ್ನು ತಿಳಿದಂತಹ ಒಬ್ಬ ಗುರು ಅಲ್ಲಿಗೆ ಬರ್ತಾನಂತೆ. ಬಂದ ನಂತರ ರಾಜನಿಗೆ ಅವನಿಗೆ ಸ್ವಸ್ಥಿ ಅಂತ ಹೇಳಿ ಮುಂದುವರಿತಾನಂತೆ. ನಾನು ದೊಡ್ಡ ಮೇಧಾವಿ, ನಾನು ದೊಡ್ಡ ಜ್ಯೋತಿಷ್ಶಾಸ್ತ್ರಜ್ಞ, ನನ್ನಲ್ಲಿ ಏನು ಬೇಕಾದರೂ ನೀನು ಕೇಳಬಹುದು ಅಂತ. ಆವಾಗ ಹೇಳುವಂತಹ ವಿಷಯ ಅವನು ತುಂಬ ಅತ್ಯದ್ಭುತವಾದದ್ದು. ಯಾಕೆಂತಂದರೆ, ನಮ್ಮಲ್ಲಿರುವಂತಹ ಜ್ಞಾನ ಯಾವತ್ತು ಸಹಿತ ಕಂಠಸ್ಥವಾಗಿರಬೇಕು, ಅಂದರೆ ನಮ್ಮ ಬುದ್ಧಿಯಲ್ಲೇ ಇರಬೇಕಂತ. ಆವಾಗ ಮಾತ್ರ ನಾವು ಅದನ್ನು ಪ್ರಕಾಶ ಮಾಡಲಿಕ್ಕೆ ಸಾಧ್ಯ. ಹೊರತು ಇನ್ನೂ ಆ ಜ್ಞಾನ, ಆ ವಿಷಯ ಒಂದಾ ಪುಸ್ತಕದಲ್ಲೋ ಅಥವಾ ಇನ್ನೂ ಗುರುವಿನಲ್ಲೋ ಇತ್ತು ಅಂತಾದರೆ ಅದು ಖಂಡಿತ ಅದು ಮೂರ್ಖ ಅಂತಲೇ ತಿಳಿಸ್ಕೊಳ್ತಾನೆ. ಅದರಿಂದಾಗಿ ನಾನು ನನ್ನ ಎಲ್ಲ ಜ್ಞಾನವನ್ನು ಪಡೆದಿದ್ದೇನೆ, ನನ್ನಲ್ಲಿ ನೀವು ಏನು ಬೇಕಾದರೂ ಕೇಳ್ಬೋದು ಅಂತ ಹೇಳಿದಾಗ ಅವನು ಮುಂಚ ರಾಜ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಕೆಲವೊಂದು ವಿಷಯಗಳನ್ನು ಕೇಳ್ತಾನಂತೆ. ಆ ಬುದ್ಧಿಸಾಗರ ಹೇಳ್ತಾನೆ ಮುಂಚನಿಗೆ ಭೋಜರಾಜನ ಬಗ್ಗೆ, ಮುಂದಿನ ಅವನ ಭವಿಷ್ಯತ್ತಿನ ಬಗ್ಗೆ ಕೇಳಬಹುದು ಅಂತ. ಅದೇ ರೀತಿಯಾಗಿ ಮುಂಚನೂ ಸಹಿತ ಭೋಜಸ್ಯ ಜನ್ಮಪತ್ರಿಕಾಂ ಬ್ರಾಹ್ಮಣಂ ಪೃಚ್ಛ ತತಃ ಮುಂಚೋಪ್ರಾಹ ಭೋಜಸ್ಯ ಜನ್ಮಪತ್ರಿಕಾಂ ವಿಧೇಹಿ ಅಂತ. ಅಂದರೆ ಅವನ ಜನ್ಮಪತ್ರಿಕೆಯನ್ನು ತಂದು ಅವನ ಬಗ್ಗೆ ತಿಳಿಸ್ಬೇಕು, ಅವನ ಭವಿಷ್ಯತ್ತಿನ ಬಗ್ಗೆ ತಿಳಿಸ್ಬೇಕು ಅಂತ ಹೇಳಿದಾಗ ಅದಕ್ಕೆ ಮೊದಲು ಆ ಬ್ರಾಹ್ಮಣ ಹೇಳ್ತಾನೆ ಜ್ಯೋತಿಷ್ಶಾಸ್ತ್ರಜ್ಞ, ಅಧ್ಯಯನ ಶಾಲಾಯ ಭೋಜ ಆನೇತವ್ಯ ಅಂತ. ಅವನು ಇನ್ನು ಚಿಕ್ಕ ಹುಡುಗ ಆದ್ದರಿಂದಾಗಿ ಅವನು ಇನ್ನು ಅಧ್ಯಯನ ಮಾಡ್ತಾ ಇರ್ತಾನೆ, ಅಧ್ಯಯನ ಮಾಡುವ ಭೋಜನನ ಕರೆದುಕೊಂಡು ಬನ್ನಿ ಅಂತ ಹೇಳಿದಾಗ ಅವನು ಆ ಅಧ್ಯಯನ ಶಾಲೆ ಅಂದರೆ ಪಾಠಶಾಲೆಯಿಂದಾಗಿ ಭೋಜನನ ಕರೆದುಕೊಂಡು ಬರ್ತಾರೆ. ಅವನಲ್ಲಿರುವಂತಹ ತೇಜಸ್ಸು, ಅವನಲ್ಲಿರುವಂತಹ ಬುದ್ಧಿಶಕ್ತಿ ಎಲ್ಲವನ್ನು ನೋಡಿ ಒಂದೊಂದು ಬಾರಿ ಆ ಜ್ಯೋತಿಷ್ಶಾಸ್ತ್ರಜ್ಞ ಆ ಬ್ರಾಹ್ಮಣ ದಿಗ್ಭ್ರಮೆಗೆ ಒಳಗಾಗ್ತಾನಂತೆ, ಎಂತಹ ತೇಜಸ್ಸು ಎಂತಹ ರೂಪ ಅಂತ. ತದನಂತರ ಅವನನ್ನು ಮತ್ತೆ ವಾಪಸ್ಸು ಪಾಠಶಾಲೆಗೆ ಕರೆದುಕೊಂಡು ಹೋಗಿ ಅಂತ ಹೇಳಿ ತಾನು ಮುಂದುವರಿತಾನಂತೆ. ಆ ಬ್ರಾಹ್ಮಣ ಇವನು ಎಂತಹ ರಾಜನಾಗ್ತಾನೆ ಅಂತ ಹೇಳ್ತಾ ಹೋಗ್ತಾನೆ. ಅತ್ಯಂತ ಪ್ರಸಿದ್ಧ ಶ್ಲೋಕ, ಪಂಚಾಶತ್ ಪಂಚವರ್ಷಾಣಿ ಸಪ್ತಮಾಸ ದಿನತ್ರಯಂ ಭೋಜರಾಜೇನ ಭೋಕ್ತವ್ಯ ಸಗೋಡೋ ದಕ್ಷಿಣಾಪತಃ. ಸಗೋಡೋ ದಕ್ಷಿಣಾಪತಃ ಅಂದರೆ ದಕ್ಷಿಣ ದಿಕ್ಕಿನಲ್ಲಿರುವಂತಹ ಸಗೋಡ ಅಥವಾ ಮಾಳವ ದೇಶ, ಆ ದೇಶಕ್ಕೆ ಈ ಭೋಜ ಪಂಚಾಶತ್ ಪಂಚವರ್ಷಾಣಿ ಅಂದರೆ 55 ವರ್ಷಗಳ ಕಾಲ ಇವನು ರಾಜ್ಯವನ್ನು ಆಳ್ತಾನೆ ಅಂತ ಹೇಳ್ತಾನಂತೆ. ಇದನ್ನೊಂದು ಬಾರಿ ಕೇಳಿದ ತಕ್ಷಣ ಮುಂಚನಿಗೆ ಮುಖ ಎಲ್ಲ ಬಾಡೋಗುತ್ತಂತೆ. ಆದರೂ ಸಹಿತ ಹೇಗೋ ತಾನು ದಿಗ್ಭ್ರಾಂತನಾಗಿ ಅಲ್ಲಿಂದ ವಿರಮಿಸಿ ಚೆನ್ನಾಗಿ ಜ್ಯೋತಿಷ್ಶಾಸ್ತ್ರಜ್ಞ ಅಂತಹ ಬ್ರಾಹ್ಮಣನಿಗೆ ಯಥಾಶಕ್ತಿ ಅವನಿಗೆ ಚೆನ್ನಾಗಿ ಉಪಚಾರಗಳನ್ನು ಮಾಡಿ ಕಳಿಸ್ತಾನಂತೆ. ಅವನ ಕಳಿಸಿದ ನಂತರ ತಾನೊಬ್ಬನೇ ರಾತ್ರಿಯಲ್ಲಿ ನಿದ್ದೆ ಮಾಡದೇನೆ ಅನೇಕ ವಿಚಾರಗಳನ್ನು ಯೋಚನೆ ಮಾಡ್ತಾ ಕೂಡ್ತಾನೆ. ಏನಿದ್ದರೂ ಒಂದು ಲಕ್ಷ್ಮಿ, ಒಂದು ಈ ರಾಜ್ಯಲಕ್ಷ್ಮಿ ಅಥವಾ ಈ ಸಂಪತ್ತು ಇದ್ದಾಗ ಮಾತ್ರ ನಮ್ಮನ್ನೆಲ್ಲರನ್ನೂ ನೋಡ್ತಾರೆ, ಅದಿಲ್ಲದೇ ಇದ್ದರೆ ನಾವು ಇದ್ದರೂ ಸಹಿತ ಸತ್ತಂತೆ ಅಂತ ಅನೇಕ ವಿಷಯಗಳನ್ನು ಯೋಚನೆ ಮಾಡ್ತಾ ಹೋಗ್ತಾನೆ. ಅಂದರೆ ತಾನು ಏನೋ ಒಂದು ಕೃತ್ಯಗಳನ್ನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಹೋಗ್ತಾನಂತೆ. ಅಷ್ಟು ಮಾತ್ರ ಅಲ್ಲ, ನ ಸ್ವಲ್ಪಸ್ಯ ಕೃತೇ ಭೂರಿ ನಾಶೇನ್ ಮತಿಮಾನ್ ನರಹ ಎದೇವ ಅತ್ರ ಪಾಂಡಿತ್ಯಂ ಯತ್ಸ್ವಲ್ಪಾತ್ ಭೂರಿ ರಕ್ಷಣಂ ಅಂತ. ನಾವು ಮಾಡುವಂತಹ ಒಬ್ಬ ಬುದ್ಧಿವಂತನಾದಂತಹ ಒಬ್ಬ ನರ ಏನು ನರ ಅಂದರೆ ಮನುಷ್ಯ ಏನು ಮಾಡಬೇಕು ಅಂತಂದರೆ ಸ್ವಲ್ಪ ಯತ್ನದಿಂದಾಗಿ ಅನೇಕ ಸಂಪತ್ತನ್ನು ಪಡಿಬೇಕಂತೆ. ಅಂತಹ ಯಾರು ಸ್ವಲ್ಪವೇ ಸ್ವಲ್ಪ ಒಂದು ರೂಪಾಯಿ ಅಥವಾ ಯಾವುದೋ ಒಂದು ಸಂಪತ್ತನ್ನು ಇಟ್ಕೊಂಡು ದೊಡ್ಡ ಸಂಪತ್ತನ್ನು ಪಡೆಯುವವರೇ ನಿಜವಾದ ಪಾಂಡಿತ್ಯ, ಅವನೇ ನಿಜವಾದ ಪಂಡಿತ ಅಂತ ಹೇಳ್ತಾ ಹೋಗ್ತಾನಂತೆ. ಅದರಿಂದಾಗಿ
ಇವಾಗ ನಾನೇನು ಮಾಡಬೇಕು ಅಂತ ಹೇಳಿದ್ರೆ ಖಂಡಿತ ಆ ಭೋಜನನ್ನು ಕೊಂದು ಸ್ವಲ್ಪ ಪಾಂಡ್ಯತೆಯಿಂದಾಗಿ ಸ್ವಲ್ಪ ಯಾವುದೋ ಒಂದು ಕೆಲಸದಿಂದಾಗಿ ಅವನನ್ನು ಕೊಂದು ಇಡೀ ರಾಜ್ಯಲಕ್ಷ್ಮಿಯನ್ನೇ ತಾನೇ ಪಡಿಬೇಕು ಅಂತ ತಾನು ಮನಸ್ಸಿನಲ್ಲಿ ಅಂದ್ಕೊಳ್ತಾ ಹೋಗ್ತಾನೆ. ಅಷ್ಟು ಮಾತ್ರ ಅಲ್ಲ, ಜಾತಮಾತ್ರಂ ನಹ ಶತ್ರು ವ್ಯಾಧಿಂ ವಾ ಪ್ರಶಮಂ ನಯೇತ್ ಅತಿಪುಷ್ಟಾಂಗಯುಕ್ತೋಪಿ ಸಪಶ್ಚಾತ್ ತೇನ ಹನ್ಯತೆ ಅಂತ. ಇಲ್ಲಿ ನಾವು ಗಮನಿಸಬೇಕಾದದ್ದು, ಒಬ್ಬ ಮನುಷ್ಯ ಯಾವತ್ತೂ ಸಹಿತ ಒಬ್ಬ ಮನುಷ್ಯನಿಗೆ ಶತ್ರು ಅಥವಾ ವ್ಯಾಧಿ ಎರಡು ಸಹಿತ ಇದ್ದೇ ಇರುತ್ತೆ. ಒಬ್ಬ ಮನುಷ್ಯನಿಗೆ ಶತ್ರುಗಳು ಇರ್ತಾರೆ, ಅವನಿಗೆ ವ್ಯಾಧಿಯು ಸಹಿತ ಇರುತ್ತೆ. ಅದನ್ನು ನಾವು ನಾಶ ಮಾಡದೇ ಇದ್ವಿ ಅಂತಾದರೆ, ಶತ್ರುವನ್ನಾಗಲಿ ಅಥವಾ ವ್ಯಾಧಿಯನ್ನಾಗಲಿ ನಾವು ನಾಶ ಮಾಡಿಲ್ಲ ಅಂತಾದರೆ ಅದು ಮುಂದೆ ಏನಾಗುತ್ತೆ ಅಂತಂದರೆ ಅತಿ ಪುಷ್ಟಾಂಗಯುಕ್ತೋಪಿ ಅಪಶ್ಚಾತ್ತೇನ ಹನ್ಯತೆ ಅಂತ. ಅದು ಒಂದು ವೇಳೆ ಆ ವ್ಯಾಧಿ ಅಥವಾ ಅವನಿರುವಂತಹ ಶತ್ರು ಅತಿ ಪುಷ್ಟಾಂಗ ಆದರೆ, ಅವನು ಬೆಳೆದ ಅಂತಾದರೆ ಆ ಶತ್ರು ಅಥವಾ ವ್ಯಾಧಿ ಬೆಳೀತಾ ಹೋಯಿತು ಅಂತಾದರೆ, ಎಲ್ಲ ಕಡೆ ವ್ಯಾಪಿಸುತ್ತಾ ಹೋಗಿತ್ತು ಅಂತಾದರೆ ಅದನ್ನು ಕೊಳ್ಳೋದಿಕ್ಕಾಗೋದಿಲ್ಲ. ಆ ವ್ಯಾಧಿ ಅಥವಾ ಶತ್ರುನೇ ನಮ್ಮನ್ನು ನಾಶ ಮಾಡುತ್ತೆ ಅಂತ. ಅಂದರೆ ಇದೆಲ್ಲವೂ ಸಹಿತ ಭೋಜನಿಗೆ ಹೇಳ್ತಾ ಹೋಗುವಂಥದ್ದು. ಭೋಜ ಇನ್ನೂ ಚಿಕ್ಕ ಮಗು, ಆದರೆ ಮುಂದೆ ಅವನು ಬೆಳೆದ ಅಂತ ಹೇಳಿದ್ರೆ ಖಂಡಿತವಾಗಿ ನನ್ನನ್ನೇ ಕೊಳ್ಳಬಹುದು, ತನ್ನನ್ನೇ ರಾಜ್ಯ ಪದವಿಯಿಂದ ಕಳೆಗಿಳಿಸ್ಬೋದು ಅಂತ ಹೇಳಿ ತಾನು ಯೋಚನೆ ಮಾಡ್ತಾ ಹೋಗ್ತಾನೆ. ಅನೇಕ ರೀತಿಯಾಗಿ ಈತ ಯೋಚನೆ ಮಾಡಿ ತಾನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಬೆಳಗಿನ ಜಾವದಲ್ಲಿ ಅವನ ಸೀಮಂತ ರಾಜ, ಅವನ ಕೆಳಗಿರುವಂತಹ ರಾಜ ಅಂತ, ಅವನ ಹೆಸರು ವತ್ಸರಾಜ ಅಂತ. ಅವನು ಯಾವ ಪ್ರಾಂತ್ಯಕ್ಕೆ ಸೀಮಕ್ಕೆ ರಾಜ ಅಂತ ಹೇಳಿದ್ರೆ ವಂಗದೇಶ ಅಂತ. ಒಂದು ಮಾರ್ಕ್ ಕ್ವಶನ್ಗೆ ಬರ್ಬೋದು ನಿಮಗೆ. ವಂಗದೇಶ, ಆ ವಂಗದೇಶ ರಾಜನಾದಂತಹ ವತ್ಸರಾಜನನ್ನು ಕರೀತಾನಂತೆ. ಅವನು ಸಹಿತ ಸಪರಿವಾರವಾಗಿ ಬರ್ತಾನೆ, ತನ್ನ ಸೈನ್ಯ ಸಪರಿವಾರವಾಗಿ ಬಂದು ಅವನನ್ನು ನಮಸ್ಕಾರ ಮಾಡಿಕೊಳ್ತಾನೆ. ನಮಸ್ಕಾರ ಮಾಡಿಕೊಂಡು ತಾನು ಯಾಕೆ ನನ್ನನ್ನು ಕರೆದಿರಿ, ನಿಮ್ಮ ಅಪ್ಪಣೆ ಏನು ಅಂತ ಕೇಳ್ಕೊಳ್ತಾನಂತೆ. ಅವನು ಸಹಿತ ಹೇಳ್ತಾನೆ, ನೀನು ಇವತ್ತು ಏನು ಮಾಡಬೇಕು ಅಂತಾದರೆ, ತತಸ್ತ್ವಯ ಭೋಜೋ ಭುವನೇಶ್ವರಿ ವಿಪಿನೆ ಹಂತವ್ಯ ಪ್ರಥಮಯಾಮೇ ನಿಶಾಯಾಹ ಅಂತ. ಅಂದರೆ ಮೊದಲು ಆ ಭೋಜರಾಜನನ್ನು ಕೊಲ್ಲಬೇಕು ಅಂತ ಹೇಳೋದಿಲ್ಲ, ಮೊದಲು ಕೆಲವೊಂದು ವಿಷಯಗಳನ್ನು ಹೇಳ್ತಾನಂತೆ. ಒಬ್ಬ ರಾಜ ಯಾವಾಗ ಸಂತುಷ್ಟನಾಗ್ತಾನೆ ಅಂತಾದರೆ, ಒಬ್ಬ ಭೃತ್ಯ ಸೇವಕ ರಾಜನನ್ನು ಸಂತುಷ್ಟಗೊಳಿಸಿದಾಗ ಮಾತ್ರ ನಿಜವಾದ ಅವನ ಭೃತ್ಯ ಸೇವಕ ಅಂತ ಅನ್ಸ್ಕೊಳ್ತಾನೆ ಅಂತ. ಯಾಕೆಂದರೆ ರಾಜ ತುಷ್ಟೋ ಭೃತ್ಯಾನ ಮಾನ ಮಾತ್ರ ಪ್ರಯಚ್ಛದೆ ತೇತು ಸಮ್ಮಾನಿತ ತಸ್ಯ ಪ್ರಾಣೇರ ಉಪಗರುವತೆ. ಒಬ್ಬ ನಿಜವಾದ ಸೈನಿಕ ರಾಜನ ಭೃತ್ಯ ಸೇವಕ ಎಂಥವನಾಗಿರಬೇಕು ಅಂತಂದರೆ, ತಾನು ಮಾಡುವಂತಹ ಎಲ್ಲ ಕೆಲಸಗಳಿಗೆ ರಾಜ ಏನು ಮಾಡ್ತಾನೆ, ಸನ್ಮಾನಗಳನ್ನು ಮಾಡ್ತಾನೆ, ಅಷ್ಟಕ್ಕೆ ನಿಲ್ಲಿಸಬಾರದಂತೆ. ಸನ್ಮಾನಿತನಾದಂತಹ ಯಾರು ಸೇವಕ ಸೈನಿಕ ಇದ್ದಾನೆ, ಅವನ ಸೇವಕ ಏನಿದ್ದಾನೆ, ಅವನು ಪ್ರಾಣೇರಪಿ ಉಪಗುರುವತೆ, ಅವನ ಪ್ರಾಣವನ್ನೇ ಪರಿತ್ಯಾಗ ಮಾಡಿ ರಾಜನನ್ನು ಸಂತುಷ್ಟಗೊಳಿಸಬೇಕು ಅಂತ ಹೇಳ್ತಾನೆ ಅಂಥೇಳಿ ನಂತರ ಹೇಳುವಂತಹ ವಿಷಯ. ತತಸ್ತ್ವಯ ಭೋಜೋ ಭುವನೇಶ್ವರಿ ವಿಪಿನೆ ಹಂತವ್ಯ ಪ್ರಥಮಯಾಮೇ ನಿಶಾಯ ಅಂತ. ನೀನು ಈ ಭೋಜ ತನ್ನ ಅಣ್ಣನ ಮಗನಾದಂತಹ ಭೋಜನನ್ನು ಭುವನೇಶ್ವರಿ ವಿಪಿನೆ, ಭುವನೇಶ್ವರಿ ಎಂಬುವಂತಹ ವಿಪಿನ ಅಂದರೆ ಕಾಡು, ಆ ಕಾಡಿನಲ್ಲಿ ಮೊದಲನೇ ಯಾಮದಲ್ಲಿ ಅಂದರೆ ರಾತ್ರಿಯ ಮೊದಲನೇ ಅಂದರೆ ಮೊದಲ ಭಾಗದಲ್ಲಿ ರಾತ್ರಿಯ ಮೊದಲ ಭಾಗದಲ್ಲಿ ಅವನನ್ನು ಕೊಲ್ಲಬೇಕು ಅಂತ ಅವನಿಗೆ ಆಜ್ಞೆ ಕೊಡ್ತಾನಂತೆ. ಅದರಿಂದಾಗಿ ಇದು ಯಾರಿಗೂ ಗೊತ್ತಿಲ್ಲದೆ ಅವನನ್ನು ಕರೆದುಕೊಂಡು ಹೋಗಿ ನೀನೇ ಅವನನ್ನು ಕೊಲ್ಲಬೇಕು ಅಂತ ಹೇಳ್ತಾನೆ. ಈ ರೀತಿಯಾಗಿ ಹೇಳಿದಾಗ ವತ್ಸರಾಜ ಕೆಲವೊಂದು ವಿಷಯಗಳನ್ನು ಹೇಳ್ತಾನೆ. ಭೋಜ ಇನ್ನೂ ಚಿಕ್ಕವ ಅಂತ, ಯಾಕೆಂದರೆ ಭೋಜೋ ದ್ರವ್ಯಂ ನನ್ನ ಸೇನಾವ ಪರಿವಾರೋ ಬಲಾನ್ವಿತ ಪರಂಪೋತಯವಾಸ್ತೇದ್ಯ ಸಹಂತವ್ಯ ಕಥಂ ಪ್ರಭೋ ಅಂತ. ಕೆಲವೊಂದು ಹೇಗೋ ಮಾಡಿ ಭೋಜನನ್ನು ಕಾಪಾಡೋಣ ಅಂತ ನೋಡ್ತಾನೆ ವತ್ಸರಾಜ. ವಸ್ತುತಃ ತಾನು ಒಳ್ಳೆಯವನೇ ವತ್ಸರಾಜ, ಅದರಿಂದಾಗಿ ಭೋಜನನ್ನು ತನ್ನ ಇನ್ನೂ ಚಿಕ್ಕ ಮಗುವಾದಂತಹ ಭೋಜನನ್ನು ಕಾಪಾಡಿಕೊಳ್ಬೇಕು ಅಂತ ಹೇಳ್ತಾನಂತೆ. ಯಾಕೆಂದರೆ ಭೋಜ ಅವನಿನ್ನೂ ಚಿಕ್ಕ ಮಗು, ಅವನಲ್ಲಿ ದ್ರವ್ಯ ಸೇನೆ ಯಾವುದೂ ಸಹಿತ ಇಲ್ಲ, ಅವನಲ್ಲಿ ಯಾವುದೆಲ್ಲ ರಾಜ್ಯಲಕ್ಷ್ಮಿ ಪದವಿಯಾಗಲಿ ಅಥವಾ ಸೇನೆಯಾಗಲಿ ಅತ್ಯಂತ ಬಲದಿಂದ ಪರಾಕ್ರಮದಿಂದ ಕೂಡಿದವನಾಗಿ ಯಾವುದೂ ಸಹಿತ ಇಲ್ಲ. ನಿಮ್ಮಲ್ಲಿ ಹೇಗೆ ಇದ್ದಾನೆ ಅಂತಂದರೆ ಪರಂಪೋತ ಇವಾಸ್ತೇದ್ಯ ಅಂತ. ಪೋತಃ ಅಂತಂದರೆ ಜಲಯಾನ ಮಾಡುವಂತಹ ಒಂದು ಚಿಕ್ಕ ನೌಕೆಯಂತೆ, ಆ ನೌಕೆಯಂತೆ ಇದ್ದಾನೆ ಅಂತ. ನೀವು ವಾಯುವಿನಂತೆ ಇದ್ದೀರಾ, ನಿಮ್ಮ ಒಂದು ಸುಂಟರಗಾಳಿ ಬಂದಾಗ ಹೇಗೆ ಆ ನೌಕೆ ಸಮುದ್ರದಲ್ಲಿ ಎಲ್ಲವನ್ನೂ ಕಳ್ಕೊಳ್ಳುತ್ತದೋ ಅದೇ ರೀತಿಯಾಗಿ ಭೋಜ ನಿಮ್ಮಲ್ಲಿ ಇನ್ನೂ ಚಿಕ್ಕ ಮಗುವಿನಂತೆ ಇರುವಂತಹ ಭೋಜನನ್ನು ಹೇಗೆ ನೀವು ಸಾಯಿಸಬಹುದು, ಅವನನ್ನು ಹೇಗೆ ವಧ ಮಾಡಬಹುದು ಅಂತ ಕೇಳ್ತಾ ಹೋಗ್ತಾನೆ. ಅಷ್ಟು ಮಾತ್ರ ಅಲ್ಲ, ಪಾರಂಪರಿ ಇವಾಸಕ್ತ ತತ್ವಾದ ಉದರಂಬರಿಹಿ ತತ್ವದೇ ಕಾರಣಂ ನೈವ ಪಶ್ಯಾಮಿ ನಿರುಪಭಂಗವ. ಅಷ್ಟು ಮಾತ್ರ ಅಲ್ಲ, ಇನ್ನೂ ಅವನು ಹೊಟ್ಟೆಪಾಡಿಗಾಗಿ ನಿಮ್ಮಲ್ಲಿ ಇದ್ದಾನೆ ಅಂತ. ಅವನ ಕೆಲಸ ಏನು, ಚಿಕ್ಕ ಮಕ್ಕಳ ಕೆಲಸ ಏನು, ತಿಂತಾರೆ, ತಂದೆ ತಾಯಿಗಳ ಜೊತೆ ಇರ್ತಾರೆ, ಆಟಾಡ್ತಾರೆ, ಅಂತಹ ಕೆಲಸವನ್ನು ಮಾಡ್ತಿದ್ದಾನೆ, ಯಾವತ್ತೂ ಸಹಿತ ನಿಮ್ಮ ಪಾದದಲ್ಲೇ ಇರ್ತಾನೆ ಅಂತ.
ಪಾರಂಪರಿ ಇವಾಸಕ್ತ ತತ್ಪಾದ ಉದಂಬರಿ ತತ್ಪಾದ ಅಂದರೆ ನಿಮ್ಮ ಪಾದದಲ್ಲೇ ಅವನು ಯಾವತ್ತು ಸಹಿತ ಆಟಾಡಿಕೊಂಡಿದ್ದಾನೆ ಅಂಥವನನ್ನು ಕೊಲ್ಲಿಕ್ಕೆ ನಾನು ಯಾವುದೂ ಕಾರಣವನ್ನು ಕೇಳ್ತಾ ಇಲ್ಲಲ್ಲ. ಏನಾದರೂ ಕಾರಣ ಇದ್ದರೆ ಒಬ್ಬರನ್ನು ವಧ ಮಾಡಬೇಕು ರಾಜನಾದವ. ಏನು ಕಾರಣ ಇಲ್ಲದೆ ಒಬ್ಬ ಚಿಕ್ಕ ಮಗನನ್ನು ಹೇಗೆ ನೀವು ಸಾಯಿಸ್ಬೋದು ಅಂತ ಕೇಳ್ತಾನೆ. ಅಷ್ಟು ಮಾತ್ರ ಅಲ್ಲ, ತದನಂತರದಲ್ಲಿ ಅವನು ಮುಂಚೆ ಹೇಳ್ತಾನಂತೆ, ಅವನ ಕೊಲ್ಲಿಕ್ಕೆ ಕಾರಣ ಒಬ್ಬ ಜ್ಯೋತಿಶಾಸ್ತ್ರಜ್ಞ ಅಂತ ಒಬ್ಬ ಬ್ರಾಹ್ಮಣ ಭೋಜ ಮುಂದೆ 55 ವರ್ಷಗಳ ಕಾಲ ರಾಜಪದವಿಯನ್ನು ಅಲಂಕರಿಸುತ್ತಾನೆ ಅಂತ ಕೇಳಿದಾಗ ನನಗೆ ತಡೆದುಕೊಳ್ಳಲು ಆಗದೆ ನಾನು ಇಂದು ಅವನನ್ನು ಕೊಲ್ಲಲೇಬೇಕು ಅಂತ ಹೊರಟಿದ್ದೇನೆ ಅಂತ. ಅದಕ್ಕೆ ವತ್ಸರಾಜ ಹೇಳ್ತಾನಂತೆ, ಹಿಂದೆ ವಶಿಷ್ಠ ಮುನಿಗಳು ಅವರು ಸೂರ್ಯವಂಶದ ಪುರೋಹಿತರು, ಅವರ ಗುರುಗಳು ಸೂರ್ಯವಂಶದಲ್ಲಿ ಬಂದವ ರಾಮ, ರಾಮನ ತಂದೆಯಾದಂತಹ ದಶರಥ ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ವಶಿಷ್ಠರಲ್ಲಿ ಕೇಳಿದಾಗ ಅವರು ಕೆಲವೊಂದು ಲಗ್ನ ಎಲ್ಲ ಇಟ್ಕೊಡ್ತಾರಂತೆ. ಅದರ ಸಮಯದಲ್ಲಿ ಏನಾಗುತ್ತೆ, ಹೇಗೋ ರಾಜ್ಯ ಪದವಿನ ಅಲಂಕರಿಸಿದೆ ಕಾಡಿಗೆ ಹೋದ ರಾಮ ಅಂತ. ಅದರಿಂದಾಗಿ ಜ್ಯೋತಿಷಾಸ್ತ್ರವನ್ನ ಅಂತಹ ದೊಡ್ಡ ದೊಡ್ಡ ಬ್ರಹ್ಮ ಋಷಿಗಳೇ ಹೇಳಿದ್ದು ನಡೆದಿಲ್ಲ, ಈ ಜ್ಯೋತಿಷಾಸ್ತ್ರಜ್ಞ ಅಂತಹ ಇವರು ಹೇಳಿದ್ದು ಯಾಕೆ ಕೇಳಬೇಕು ನೀವು ಅಂತ ಹೇಳುವಂತಹ ಶ್ಲೋಕಗಳು. ತ್ರೈಲೋಕ್ಯನಾಥೋ ರಾಮೋಸ್ತಿ ವಸಿಷ್ಠೋ ಬ್ರಹ್ಮಪುತ್ರಕಃ ತೇನ ರಾಜ್ಯಾಭಿಷೇಕೇತು ಮುಹೂರ್ತ ಕಥಿತೋ ಅಭವತ್. ಹಿಂದೆ ಮುಹೂರ್ತ ಒಂದು ಮುಹೂರ್ತ ಒಂದು ಲಗ್ನವನ್ನು ಇಟ್ಟಿದ್ದರಂತೆ ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ. ಯಾರಂದರೆ ಬ್ರಹ್ಮಪುತ್ರಕಃ, ಬ್ರಹ್ಮಪುತ್ರರಾದಂತಹ ಬ್ರಹ್ಮ ಋಷಿಗಳಾದಂತಹ ವಶಿಷ್ಠರು. ಆದರೆ ಏನಾಯಿತು, ತನ್ಮುಹೂರ್ತೇವ ರಾಮೋಪಿ ವನಂ ನೀತೋ ಅವನೀಂ ವಿನ ಸೀತಾಪಹಾರೋ ಅಪಿ ಅಭವತ್ ವಿರಿಂಚಿ ವಚನಂ ವೃಥ ಅಂತ. ಅದರಿಂದಾಗಿ ಅವನು ಆ ಮುಹೂರ್ತದಲ್ಲಿ ರಾಮನಿಗೆ ಪಟ್ಟಾಭಿಷೇಕ ಆಗಿಲ್ಲ. ಅಷ್ಟು ಮಾತ್ರ ಅಲ್ಲ, ಅವನಿಗೆ ರಾಮ ಕಾಡಿಗೆ ಹೋದ ಅಂತ, ಅದೆಲ್ಲವನ್ನೂ ಪರಿತ್ಯಾಗ ಮಾಡಿ ಕಾಡಿಗೆ ಹೋಗಬೇಕಂತಹ ಪರಿಸ್ಥಿತಿ ಉಂಟಾಯಿತು. ಅದರಿಂದಾಗಿ ವಿರಿಂಚಿ ವಚನಂ ವೃಥ, ವಿರಿಂಚಿ ಅಂದರೆ ಬ್ರಹ್ಮ, ಆ ಬ್ರಹ್ಮಪುತ್ರನಾದಂತಹ ಬ್ರಹ್ಮ ಋಷಿಗಳಾದಂತಹ ವಸಿಷ್ಠರ ಮಾತೆ ಸುಳ್ಳಾಗಬೇಕಾದ್ರೆ ಈ ಯತ್ಕಿಂಚಿತ್ ಈ ಜ್ಯೋತಿಷಾಸ್ತ್ರಜ್ಞನ ಪಾಠ ಅವನ ಜ್ಯೋತಿಷ್ಯ ಯಾಕೆ ತಪ್ಪಾಗಬಾರದು ಅಂತ ಹೇಳ್ತಾ ಹೋಗ್ತಾನೆ. ಅಷ್ಟು ಮಾತ್ರ ಅಲ್ಲ, ನೀವು ಯೋಚನೆ ಮಾಡದೆ ಕೆಲವೊಂದು ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ ಅಂತ. ಇನ್ನೂ ಅವನ ಮಗು ಅದು ನಡೆಯುತ್ತೋ ಇಲ್ಲೋ, ಭವಿಷ್ಯತ್ ನಡೆಯುತ್ತೋ ಇಲ್ಲೋ ಅಂತಲೂ ಗೊತ್ತಿಲ್ಲ. ಆದ್ದರಿಂದ ಉಚಿತಂ ಅನುಚಿತಂ ವಾ ಕುರ್ವತಾ ಕಾರ್ಯಜಾತಂ ಪರಿಣಿತ ಅವಧಾರ್ಯ ಯತ್ನತಃ ಪಂಡಿತೇನ ಅಧಿರಭಸಕೃತಾನಾಂ ಕರ್ಮಣಾಂ ಆವಿಪತ್ತೆ ಭವತಿ ಹೃದಯದಾಹಿ ಶುಲ್ಯತುಲ್ಯೋ ವಿಪಾಕ ಅಂತ. ನಾವು ಉಚಿತವಾದಂತಹ ಕರ್ಮಗಳನ್ನು ಮಾಡಬೇಕು, ಅನುಚಿತವಾದಂತಹ ಕರ್ಮಗಳನ್ನು ಮಾಡಬಾರದು. ಈ ರೀತಿಯಾಗಿ ತಮ್ಮ ಪ್ರಯತ್ನಗಳಿಂದಾಗಿ ಪಂಡಿತ ಮಾಡ್ತಾನಂತ ಒಬ್ಬ ನಿಜವಾದ ವಿದ್ವಾಂಸ ಯಾವುದು ಕರ್ಮಗಳನ್ನು ಮಾಡಬೇಕು ಯಾವುದು ಕರ್ಮಗಳನ್ನು ಮಾಡಬಾರದು ಅಂತ ತಿಳಿದುಕೊಂಡಿರ್ತಾನೆ. ಆದರೆ ಯಾವಾಗ ನಾವು ತಿಳಿದುಕೊಳ್ಳದೆ ನಾವು ಜ್ಞಾನಿಯಲ್ಲದೆ ನಾವು ಮುಂದಾಲೋಚನೆ ಇಲ್ಲದೆ ಯಾವ ಕರ್ಮವನ್ನು ಮಾಡುತ್ತೇವೋ ಅದು ಖಂಡಿತ ನಮಗೆ ಒಂದು ಬಾಣ ಹೃದಯಕ್ಕೆ ಹೊಡೆದಾಗ ಎಷ್ಟು ಆಘಾತ ಆಗುತ್ತೋ ಅಷ್ಟು ನಾವು ನಮ್ಮ ಹೃದಯಕ್ಕೆ ನಮಗೆ ಅಷ್ಟು ದುಃಖವನ್ನು ತಂದುಕೊಡುತ್ತೆ ಅಂತ. ಅದರಿಂದಾಗಿ ನೀವು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಅಂತ ತಿಳುವಳಿಕೆ, ಆ ಜ್ಞಾನ, ಆ ಪಾಂಡಿತ್ಯ ಇಲ್ಲದೆ ನೀವು ಈ ವಿಚಾರವನ್ನು ತಂದುಕೊಂಡಿದ್ದೀರಾ, ಇದನ್ನು ಖಂಡಿತ ನೀವು ಬಿಡಬೇಕು ಅಂತ ಅನೇಕ ರೀತಿಯಾಗಿ ಕೇಳ್ಕೊಳ್ತಾನಂತೆ. ಅಷ್ಟು ಮಾತ್ರ ಅಲ್ಲ, ಸತ್ಯಪಿಚ ಸುಕೃತಕರ್ಮಣಿ ದುರ್ನಿತಶ್ಚೇತ್ ಹೃದಯ ಶ್ರಿಯಂ ಹರತ್ಯೇವ ತೈಲೆ ಸದೋಪಯುಕ್ತಾಂ ದೀಪಶಿಖಾಂ ವಿದಲಯತೆ ಹಿ ವಾತಾಲಿಹಿ ಅಂತ. ಒಬ್ಬ ವ್ಯಕ್ತಿ ಯಾವತ್ತೂ ಒಳ್ಳೆಯ ಕರ್ಮಗಳನ್ನೇ ಅಂದರೆ ಸಕೃತ ಕರ್ಮಗಳನ್ನೇ ಮಾಡ್ತಾ ಹೋಗ್ತಾನಂತೆ. ಒಂದು ವೇಳೆ ಏನಾದರೂ ಅವನು ಒಂದು ಬಾರಿ ಅವನನ್ನು ದುರ್ನೀತಿ ಒಂದು ಕೆಟ್ಟ ಮಾರ್ಗಕ್ಕೆ ಹೋದ ಅಂತಾದರೆ ಖಂಡಿತ ಅವನಿಗೆ ಶ್ರಿಯಂ ಹರತ್ಯೇವ, ಶ್ರಿಯ ಅಂತಂದರೆ ಸಂಪತ್ತು ಅಥವಾ ಭಾಗ್ಯ ಖಂಡಿತ ಕಳ್ಕೊಳ್ತಾನಂತೆ. ಅಂದರೆ ವತ್ಸರಾಜ ಹೇಳುವಂತಹ ವಿಷಯ, ನಾವು ಯಾವತ್ತೂ ಸಹಿತ ಸಕೃತ್ ಕರ್ಮಗಳನ್ನೇ ಮಾಡಬೇಕು ಅಂದರೆ ಸಜ್ಜನರಾಗೇ ಇರಬೇಕು ಅಂತ ಹೇಳ್ತಾನೆ. ಒಂದು ಬಾರಿ ಆ ಸಜ್ಜನತ್ವವನ್ನು ಕಳ್ಕೊಂಡು ದುರ್ಜನರಾದ್ವಿ ಅಂತಾದರೆ ನಾವೆಲ್ಲವನ್ನೂ ಕಳ್ಕೊಳ್ತೇವೆ. ಅದರಿಂದಾಗಿ ನೀವು ಖಂಡಿತ ಭೋಜನನ ಕೊಲ್ಲಬಾರದು, ಈ ರೀತಿಯಾಗಿ ಅಪ್ಪಣೆ ಮಾಡಬಾರದು ಅಂತ ಹೇಳ್ಕೊಳ್ತಾನೆ. ಆ ರೀತಿಯಾಗಿ ಹೇಳಿದ್ರೂ ಸಹಿತ ಮುಂದೆ ಏನು ಮಾಡ್ತಾನೆ ಅಂತಂದರೆ ವತ್ಸರಾಜನೇ ಕಟ್ಟಪ್ಪಣೆ ಕೊಟ್ಟೆ ಕೊಡ್ತಾನೆ. ನಿಜವಾಗಲೂ ಒಬ್ಬ ಭೃತ್ಯ ನನ್ನ ಸೇವಕ ಅಂತ ಆದರೆ ನೀನು ಖಂಡಿತ ಅವನನ್ನು ಕೊಲ್ಲಲೇಬೇಕು, ಇಲ್ಲ ಅಂತಾದರೆ ಸ್ವಯಂಯುಕ್ತೇ ಯೋನ ಯತತೆ ಸಭೃತ್ಯೋ ಭೃತ್ಯಪಾಶಕಃ ತಜ್ಜೀವನೋಪಿ ವ್ಯರ್ಥಂ ಅಜಾಗಲ ಸ್ತನಾವಿವ ಅಂತ ಒಂದು ಉತ್ತಮ ಉದಾಹರಣೆ ಕೊಟ್ಟು ಹೇಳ್ತಾನಂತೆ. ನೀನು ಅವನನ್ನು ನನ್ನ ಸ್ವಾಮಿ ಅಂದರೆ ನಾನು ನಿನಗೆ ರಾಜ, ನನ್ನ ಮಾತನ್ನು ನೀನು ಕೇಳದೇ ಇದ್ದರೆ ಖಂಡಿತ ನೀನು ಭೃತ್ಯನಲ್ವೇ ಇಲ್ಲ ಅಂತ, ನಿನ್ನ ಜೀವನೇ ವ್ಯರ್ಥ ಅಂತ. ಯಾಕೆಂದರೆ ಉದಾಹರಣೆ ಹೇಳ್ತಾ ನೋಡಿ, ಅಜಾಗಲ ಸ್ತನಾಯಿವ, ಅಜ ಅಂದರೆ ಮೇಕೆ, ಆ ಮೇಕೆ ಹಾಗೂ ಅದರ ಗಲ ಅಂದರೆ ಕಂಠದಲ್ಲಿರುವಂತಹ ಸ್ತನ ಅಂದರೆ ಮಾಂಸ ಎಲ್ಲವೂ ವ್ಯರ್ಥ ಅಂತ. ಯಾಕೆಂದರೆ ಅಜ ಅಜ ಅಂದರೆ ಮೇಕೆಯನ್ನೇ ಕೊಳ್ತಾನೆ,
ಒಬ್ಬ ಸೇವಕ ರಾಜನ ತನ್ನ ಸ್ವಾಮಿಯಾದಂತಹ ರಾಜನ ಮಾತನ್ನು ಅವನ ಅಪ್ಪಣೆಯನ್ನು ಕೇಳದೇ ಇದ್ದ ಅಂತಾದರೆ ಅವನ ಜೀವನ ಅವನೇ ವ್ಯರ್ಥ, ಅವನ ಜೀವನವೂ ವ್ಯರ್ಥ ಅಂತ. ಅದಕ್ಕೆ ಹೇಳುವಂತಹ ಅವನ ಉದಾಹರಣೆ, ಮುಂಚೆ ಹೇಳುವಂತಹ ಉದಾಹರಣೆ ಅಜಾಗಲ ಸ್ತನಾವಿವ ಅಂತ. ಅಜ ಅಂದರೆ ಮೇಕೆ, ಆ ಮೇಕೆಯ ಕಂಠ, ಆ ಕಂಠದಲ್ಲಿರುವಂತಹ ಸ್ತನ ಅಂದರೆ ಮಾಂಸ ಅಂತ. ನೋಡಿ, ಆ ಮೇಕೆಯನ್ನು ಕೊಳ್ತಾರೆ, ಆ ಮೇಕೆಯಲ್ಲಿರುವಂತಹ ಮಾಂಸವನ್ನು ತಿಂತಾರೆ. ಅದು ಮೇಕೆಯಾಗಲಿ ಅದು ಅಲ್ಲಿರುವಂತಹ ಮಾಂಸ ಆಗಲಿ ಯಾವುದೂ ಉಪಯೋಗ ಇಲ್ಲವೇ ಇಲ್ಲ. ಅದೇ ರೀತಿಯಾಗಿ ನೀನೂ ವ್ಯರ್ಥ, ನಿನ್ನ ಜೀವನವೂ ವ್ಯರ್ಥ ಅಂತ ಅವನನ್ನು ತೆಗಳ್ತಾನೆ, ಅವನನ್ನು ಸಿಕ್ಕಾಪಟ್ಟೆ ಬೈತಾನೆ ಮುಂಚ ವತ್ಸರಾಜನನ್ನು ಕುರಿತು. ಅದರಿಂದಾಗಿ ತನ್ನ ಅಪ್ಪಣೆಯನ್ನು ನೀನು ಕೇಳಲೇಬೇಕು ಅಂತ ಹೇಳಿದಾಗ ವತ್ಸರಾಜ ಹೇಳ್ತಾನೆ, ತಥೋ ವತ್ಸರಾಜ ಕಾಲೋಚಿತಂ ಆಲೋಚನೀಯಂ ಇತಿ ಮತ್ತು ಅತುಷ್ಟೀಂ ಬಹುವ ಅಂತೆ. ಎಷ್ಟೋ ತನ್ನ ರಾಜನಿಗೆ ಹೇಗಾದರೂ ಮಾಡಿ ಅವನ ಮನಸ್ಸನ್ನು ಬದಲಾಯಿಸಬೇಕು ಅಂತ ಅನೇಕ ವಿಷಯಗಳನ್ನು ಹೇಳಿದ್ರು ಸಹಿತ ಮುಂಚೆ ತನ್ನ ಮಾತನ್ನು ಕೇಳದೇ ಇದ್ದಾಗ ಕಾಲೋಚಿತಂ ಆಲೋಚನೀಯಂ, ಕಾಲಕ್ಕೆ ಉಚಿತವಾದಂತಹ ನಾವು ವಿಷಯಗಳನ್ನೇ ಆಲೋಚನೆ ಮಾಡಬೇಕು, ಈ ಸಂದರ್ಭದಲ್ಲಿ ನಾನು ಇನ್ನೂ ಏನಾದ್ರು ವಿಷಯ ಹೇಳಿದ್ರೆ ಮುಂಚೆ ತನ್ನನ್ನು ಖಂಡಿತ ಕೊಂಡು ಬಿಡ್ತಾನೆ ಅಂಥೇಳಿ ಅಲ್ಲಿಗೆ ಸುಮ್ಮನೆ ಆಗಿ ವಾಪಸ್ ಬರ್ತಾನಂತೆ. ಮುಂಚೆ ಇರುವಂತಹ ಪ್ರದೇಶದಿಂದ ಇಳಿಬೇಕಾದರೆ ಒಂದು ದೊಡ್ಡ ಉತ್ಸುಂಗ, ದೊಡ್ಡ ಮಹಡಿ ಇರುವಂತಹ ಪ್ರದೇಶ, ಅಲ್ಲಿಂದ ಕೆಳಗಿಳಿಬೇಕಾದ್ರೆ ತುಂಬ ಸಿಟ್ಟಿನಿಂದ ತುಂಬ ಕುಪಿತಗೊಂಡು ಕೆಳಗೆ ಇಳಿತಾನೆ. ಅದು ನೋಡಿದಂತಹ ಎಲ್ಲ ಸೈನಿಕರು ದಿಗ್ಭ್ರಾಂತರಾಗ್ತಾರೆ, ಎಲ್ಲರೂ ಸಹಿತ ಒಮ್ಮೆ ದಿಗ್ಭ್ರಾಂತರಾಗಿ ಓಡಿ ಹೋಗ್ತಾರೆ. ಅಷ್ಟು ಮಾತ್ರ ಅಲ್ಲ, ಮುಂದೆ ಅವನೇನು ಮಾಡ್ತಾನೆ ಅಂದರೆ ತನ್ನ ರಥವನ್ನು ಭುವನೇಶ್ವರಿ ವಿಪಿನ ಅಂದರೆ ಭುವನೇಶ್ವರಿ ವನಕ್ಕೆ ಆ ಕಾಡಿಗೆ ತಿರುಗಿಸಿ ನಿಲ್ಲಿಸ್ತಾನಂತೆ. ಭೋಜನ ಆವಾಗಿನ್ನೂ ಪಾಠಶಾಲೆಯಲ್ಲಿರ್ತಾನೆ, ಅವನನ್ನು ಕರೆದುಕೊಂಡು ಬನ್ನಿ ಅಂಥೇಳಿ ಒಬ್ಬ ಸೇವಕನನ್ನು ಕಳಿಸ್ತಾನೆ. ಅದೇ ರೀತಿಯಾಗಿ ಭೋಜನವು ಸಹಿತ ಬರ್ತಾನೆ, ರಾಜನ ಅಪ್ಪಣೆ ಆಗಿದೆ ನೀವು ನಮ್ಮ ಜೊತೆಗೆ ಬರಬೇಕು ಅಂಥೇಳಿ ಅಲ್ಲಿಂದ ಭುವನೇಶ್ವರಿ ಎಂಬುವಂಥ ಭುವನೇಶ್ವರಿ ಇಪಿನ ಎಂಬುವಂತಹ ಆ ಕಾಡಿಗೆ ಅವನನ್ನು ಕರೆದುಕೊಂಡು ಹೋಗ್ತಾನೆ. ಮುಂದೆ ಏನಾಗುತ್ತೆ ಅಂತ ಅನ್ನೋದನ್ನು ಮುಂದಿನ ಭಾಗದಲ್ಲಿ